ನಮಸ್ಕಾರ ವೀಕ್ಷಕರೇ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಚಪಾತಿ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಚನ್ನ ಮಸಾಲನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡಾಕತ್ತೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಈಗ ಚನ್ನ ಮಸಾಲ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ನೆನೆಸಿಟ್ಟಿರೋ 1/4 kg ಕಾಬೂಲ್ ಚನ್ನನ ಈಗ ಕುಕ್ಕರಿಗೆ ಹಾಕ್ಕೊಳಕತ್ತೀನಿ. ಕುದಿಯೋಕೆ ಬೇಕಾಗಿರೋಷ್ಟು ನೀರು. ನೆಕ್ಸ್ಟ್ ಈಗ ನಾನು 2 ಟೀ ಬ್ಯಾಗ್ ಹಾಕ್ಕೊಳಕತ್ತೀನಿ. ನಿಮ್ಮ ಹತ್ರ ಟೀ ಬ್ಯಾಗ್ ಇಲ್ಲ ಅಂದರೆ ಟೀ ಪೌಡರನ್ನು ಒಂದು ಬಟ್ಟೆ ಒಳಗೆ ಕಟ್ಟಿ ಹಾಕ್ಕೋಬೋದು. ಈ ಥರ ಮಾಡೋದ್ರಿಂದ ಚೆನ್ನ ಮಸಾಲ ಟೇಸ್ಟ್ ಬರ್ತೈತಿ, ಹಂಗೆ ಕಲರು ಚಲೋ ಬರ್ತೈತಿ. ನೆಕ್ಸ್ಟ್ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಳಕತ್ತೀನಿ. ಈಗ ನಾನು 4 ಸೀಟಿ ಹೊಡೆಸ್ಕೊಳಕತ್ತೀನಿ. ಚೆನ್ನ ಎಲ್ಲ ಸಾಫ್ಟ್ ಆಗಬೇಕು ನೋಡ್ರಿ. ಈಗ 4 ಸೀಟಿ ಹೊಡೆಸ್ಕೊಂಡಾಯ್ತು, ಯಾವ ಥರ ಕುದ್ದಾವಂತ ನೋಡೋಣ ಬರ್ರಿ. ಈಗ ಗ್ರೀನ್ ಟೀ ಬ್ಯಾಗನ್ನು ತೆಗೆದು ಬಿಡಬೇಕು ನೋಡ್ರಿ. ಕಲರ್ ಈ ಥರ ಬಂದತಿ ನೋಡ್ರಿ. ಚೆನ್ನಾಗಿ ಈ ಥರ ಸಾಫ್ಟಾಗಿ ಕುದ್ದಿರಬೇಕು. ಸಾಫ್ಟಾಗಿ ಕುದಿಲಿಕ್ಕಂದ್ರೆ ಅಷ್ಟು ಚಲೋ ಬರೋದಿಲ್ಲ ಚೆನ್ನ ಮಸಾಲ. ನೆಕ್ಸ್ಟ್ ನೋಡ್ರಿ, ರುಬ್ಕೊಳಕ್ಕೆ ನಾನು ಒಂದು 10-12 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳಕತ್ತೀನಿ. 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟು 2 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ದೊಡ್ಡ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಹಾಕ್ಕೊಳತ್ತೀನಿ. ನಿಮ್ಗೆ ಮಸಾಲೆ ಜಾಸ್ತಿ ಬೇಕಪ್ಪ ಅಂದ್ರೆ 3 ಉಳ್ಳಾಗಡ್ಡಿ ಹಾಕ್ಕೋಬೋದು. ಒಂದು 4 ಮೀಡಿಯಂ ಸೈಜ್ ಟೊಮ್ಯಾಟೋನು ಈಗ ದೊಡ್ಡ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳಕತ್ತೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟು 1 ಚಮಚದಷ್ಟು ಜೀರಿಗೆ. ನೆಕ್ಸ್ಟ್ ಈಗ ನಾನು 1 ಏಲಕ್ಕಿ ಮತ್ತು 1/3 ಲವಂಗ, 1 ಇಂಚಷ್ಟು ಚಕ್ಕೆನ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳತ್ತೀನಿ. ಫುಲ್ ಪೌಡರ್ ಮಾಡ್ಕೋಬಾರ್ದು, ಸುಮ್ಮನೆ ಜಜ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಈಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳತ್ತೀನಿ ನೋಡ್ರಿ. ಒಗ್ಗರಣೆ ಹಾಕಿದ ತಕ್ಷಣ ಒಂದು ಪ್ಲೇಟ್ ಮುಚ್ಚಬೇಕು, ಯಾಕಂದರೆ ಎಣ್ಣೆ ಎಲ್ಲ ಕಡೆ ಸಿಡಿದ್ಬಿಡ್ತೈತಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು 5-6 ನಿಮಿಷ. ನೆಕ್ಸ್ಟ್ ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳತ್ತೀನಿ. ಅರಿಶಿನದ ಪುಡಿ ಹಾಕ್ಕೊಂಡು ಒಂದು 5-6 ನಿಮಿಷದವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ 5-6 ನಿಮಿಷ ಆಯಿತು, ಹಸಿ ವಾಸನೆ ಎಲ್ಲ ಹೋಯಿತು. ಬರ್ರಿ ಈಗ ಒಂದೊಂದು ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋನು. ಫಸ್ಟು 2 ಚಮಚದಷ್ಟು ಚೆನ್ನ ಮಸಾಲೆ ಹಾಕ್ಕೊಳತ್ತೀನಿ. ನೆಕ್ಸ್ಟು ಸ್ವಲ್ಪ ಅಜ್ಕಾರದ ಪುಡಿ. ನೆಕ್ಸ್ಟು 1 ಚಮಚದಷ್ಟು ಜೀರಾ ಪೌಡ್ರು, 1 ಚಮಚ ಧನಿಯಾ ಪೌಡ್ರು, ಆಮೇಲೆ 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳತ್ತೇನೆ ನಾನು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ರಿ. ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡ್ಕೋಬೇಕೀಗ. ನಾನೀಗ ಕುಕ್ಕರ್ನಲ್ಲಿ ಕುದಿಸ್ಕೊಂಡಿರೋ ಚೆನ್ನಾನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಚೆನ್ನ ಮತ್ತು ಮಸಾಲ ಎರಡು ಚೆನ್ನಾಗಿ ಕುದಿಬೇಕು. ಒಂದು 8-10 ನಿಮಿಷ ಮೀಡಿಯಂ ಉರಿಯೊಳಗೆ ಕುದಿಸ್ಕೋಬೇಕು ನೋಡ್ರಿ. ಈಗ 8-10 ನಿಮಿಷ ಆಯಿತು, ಚೆನ್ನಾಗಿ ಕುದ್ದತ್ತಿ ಚೆನ್ನ ಮಸಾಲ. ನಾನೀಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಈ ಥರ ತಿಕ್ಕೊಂಡು ಹಾಕ್ಕೊಳತ್ತೀನಿ. ಟೇಸ್ಟ್ ಚಲೋ ಬರ್ತೈತಿ ಕಸೂರಿ ಮೇಥಿ ಹಾಕೋದ್ರಿಂದ ನೋಡ್ರಿ. ಈಗ ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಆಗಿರೋ ಚೆನ್ನ ಮಸಾಲ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಹೋಟೆಲ್ ಶೈಲಿಯಲ್ಲಿ ರುಚಿ ರುಚಿಯಾದ ಚೆನ್ನ ಮಸಾಲನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.